ಈಗ ಎಜುಕೇಷನ್ ಅಲ್ಲಿ ನಿಜ ಹೇಳ್ಬೇಕಂದ್ರೆ ಎಜುಕೇಷನ್ ಅಲ್ಲಿ ಕಂಪ್ಲೀಟ್ ಚೇಂಜ್ ಆಗ್ಬೇಕು. ಏನಾಗಿದೆ ಅಂದ್ರೆ, ನನ್ನ ಹತ್ರ ಒಂದಷ್ಟು ಜನ ಇಂಜಿನಿಯರ್ ಸ್ಟೂಡೆಂಟ್ಸ್ ಬಂದರು. ನಾನು ಪ್ರತಿಯೊಬ್ಬರ ಹತ್ರನು ಕೇಳ್ತಾ ಇದ್ದೀನಿ, ಏನಪ್ಪ ನೀವು ಎಷ್ಟು ವರ್ಷ ಓದಿದ್ರಿ, 4 ವರ್ಷ ಓದಿದೆ, ಎಷ್ಟು ಖರ್ಚಾಯ್ತು, 4-5 ಲಕ್ಷ, 6 ಲಕ್ಷ, 8 ಲಕ್ಷ, 20 ಲಕ್ಷ ಈ ಥರ ಹೇಳ್ತಾರೆ. ಓಕೆ, ನೀವು ಇಂಜಿನಿಯರಿಂಗ್ ಮುಗಿಸ್ಕೊಳ್ಳಿ, ಕೆಲಸಕ್ಕೆ ಹೋದ್ರಾ? ಎಲ್ಲಿ ಸರ್, ಎಲ್ಲೇ ಹೋದರೂ ಕೂಡ ಟ್ರೈನಿಂಗ್ ಟ್ರೈನಿಂಗ್ ತೊಗೊಬೇಕು ಅಂತಾರೆ. ಟ್ರೈನಿಂಗ್ ಎಷ್ಟು ತಿಂಗಳು ತೊಗೊಂಡ್ರಿ? 6 ತಿಂಗಳು ತೊಗೊಂಡೆ ಅಂತಾರೆ. ಅಂದರೆ ಅಲ್ಲ, ನೀವು ಓದ್ತಿರೋದಕ್ಕೂ ಈಗ ಪ್ರಪಂಚ ನಡೀತಿರೋ ಸಂಬಂಧ ಇಲ್ವಾ ಸರ್? ಸಂಬಂಧನೇ ಇಲ್ಲ ಸರ್, ನಾವು ಓದ್ತಿರೋ ಸುಮ್ಮನೆ ವೇಸ್ಟ್ ಸರ್ ಅಂತಾರೆ. 4 ವರ್ಷ ಓದ್ತಾರೆ, ಏನೋ ಥಿಯರಿ 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 ಅಂತ, ಆಮೇಲೆ ಅಲ್ಲಿ ಹೋದ್ರ ಮೇಲೆ 6 ತಿಂಗಳು ಟ್ರೈನಿಂಗಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಸಂಬಳ ತೊಗೊಳಕ್ಕೆ ಶುರು ಮಾಡ್ತಾರೆ. 6 ತಿಂಗಳೇ ಬೆಟರ್ ಅಲ್ವಾ 4 ವರ್ಷ ಯಾಕೆ ವೇಸ್ಟ್ ಮಾಡ್ಬೇಕಲ್ವಾ?